ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಯಶವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡಮ್ಮನ್ನಿ ವೀಕ್ಷಕರೇ. ನೋಡಬಹುದು, ಕೆಲವು ದಿನಗಳಿಂದ ಆಸಾನೆ ಚಂಡಮಾರುತದಿಂದಾಗಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಮಳೆ ಸುರಿತಾ ಇರುವಂಥದ್ದು, ಈ ಮಳೆಯಿಂದಾಗಿ ಆಗ್ತಿರುವಂತಹ ಅವಘಡಗಳು ಒಂದು ಕಡೆ, ಆದರೆ ಈ ಕೆಲವು ಬಾರಿ ಈ ಶಾರ್ಟ್ ಸರ್ಕ್ಯೂಟ್ನಿಂದ ಆಗುವಂತಹ ಅವಘಡಗಳು ಇನ್ನೊಂದು ಕಡೆ ಆಗುತ್ತೆ. ಜೊತೆಗೆ ಈ ನಾವು ಗಮನಿಸ್ಬೋದು, ರಾಜ್ಯದಲ್ಲೂ ಕೂಡ ಹೊರ ರಾಜ್ಯಗಳಲ್ಲೂ ಕೂಡ ಈ ಶಾರ್ಟ್ ಸರ್ಕ್ಯೂಟ್ನಿಂದ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲೂ ಕೂಡ ಸಮಸ್ಯೆ ಆಗ್ತಿದೆ. ಒಂದು ಕಡೆ ತಜ್ಞರು ಹೇಳ್ತಾ ಇದ್ದಾರೆ, ಜೋರಾದ ಮಳೆ ಬಂದಾಗ ಈ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದೇನೋ, ಇದಕ್ಕೂ ಕೂಡ ಕಾರಣ ಇರಬಹುದು ಅಂತ ಹೇಳ್ತಾರೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಾರ್ಟ್ ಸರ್ಕ್ಯೂಟ್ನಿಂದ ಗುಬ್ಬಿಯಲ್ಲಿ ಕೂಡ ಒಂದು ಘಟನೆ, ಒಂದು ಅವಘಡ ಸಂಭವಿಸಿರುವಂತದ್ದು. ಹಾಗಾದ್ರೆ ಏನಾಯ್ತು, ಎಲ್ಲಿ ಒಂದು ಘಟನೆ ಆಯ್ತು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಹೊತ್ತಿರುವಂತಹ ಹೋಟೆಲ್ ಶಾರ್ಟ್ ಸರ್ಕ್ಯೂಟ್ನಾಗಿ ಹೋಟೆಲ್ನಲ್ಲಿ ವಿದ್ಯುತ್ ಅವಘಡ ಸಂಭವಿಸಿದೆ. ರಾತ್ರಿ ಸುರಿದ ಮಳೆಯಿಂದಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದೆ ಅಂತ ಅಲ್ಲಿ ಹೇಳಲಾಗ್ತಾ ಇದೆ. ಜೊತೆಗೆ ಗುಬ್ಬಿಯ ಮಂಜು ಹೋಟೆಲ್ನಲ್ಲಿ ಈ ಒಂದು ಬೆಂಕಿ ಅವಘಡ ಕಾಣಿಸ್ಕೊಂಡಿರುವಂಥದ್ದು, ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಘಟನೆ ಸಂಭವಿಸಿದೆ. ಈ ಘಟನೆಯಲ್ಲಿ ಸುಮಾರು 6 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸಂಪೂರ್ಣವಾಗಿ ಭಸ್ಮವಾಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಅಗ್ನಿಶಾಮಕ ದಳದವರು ಸಹಾಯದಿಂದ ಈ ಒಂದು ಬೆಂಕಿಯನ್ನು ನಂದಿಸುವಂತಹ ಕೆಲಸ ಆಗಿದೆ. ನೋಡಿ, ಮಳೆ ಬರೋದ್ರಿಂದ ಯಾವ ರೀತಿಯಗಳ ಅವಾಂತರಗಳಾಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಕೂಡ ಸಾಕ್ಷಿಯಾಗಿರುವಂಥದ್ದು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿರುವಂತಹ ಹೋಟೆಲ್ ಇದು, ಹೋಟೆಲ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅದರಿಂದಾಗಿ ಹೊತ್ತಿರುತ್ತಿದೆ. ಜೊತೆಗೆ ಈ ಮಳೆಯಿಂದನೇ ಈ ರೀತಿಯಾಗಿ ಆಯಿತು ಅಂತ ಅಲ್ಲಿ ಅವರು ಹೇಳಿದ್ದಾರೆ. ಗಮನಿಸಿ, ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ಮಗ್ನರಾಗಿ ಬೆಂಕಿನ ನಂದಿಸುವ ಯಶಸ್ವಿಯಾಗಿದ್ದಾರೆ. ಸುಮಾರು 6 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸಂಪೂರ್ಣವಾಗಿ ಭಸ್ಮವಾಗಿದ್ದಾವೆ ಅಂತ ಹೇಳಿದ್ದಾರೆ. ಗುಬ್ಬಿಯ ಮಂಜು ಹೋಟೆಲ್ನಲ್ಲಿ ಈ ಒಂದು ಬೆಂಕಿ ಅವಘಡ ಕಾಣಿಸ್ಕೊಂಡಿರುವಂಥದ್ದು. ಗಮನಿಸಿ, ಎಲ್ಲ ಚಲ್ಲಾಪಿಲಿ ಆಗಿರುವಂಥದ್ದು, ಯಾಕೆಂದರೆ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ಅಂದರೆ ಬೆಂಕಿ ಹತ್ಕೊಂಡ್ರೆ ಯಾವ ರೀತಿಯಾದ ಪರಿಣಾಮ ಆಗುತ್ತೆ ಅಂದರೆ, ಒಳಗಡೆ ಸಿಲಿಂಡರ್ಗಳು ಕೂಡ ಇರುತ್ತೆ ಹೋಟೆಲ್ನಲ್ಲಿ, ಸಿಲಿಂಡರ್ಗಳು ಒಂದೆರಡು ಎಕ್ಸ್ಟ್ರಾನು ಕೂಡ ಇಟ್ಕೊಂಡ್ರದ್ರಿಂದ ಬೆಂಕಿ ಅಲ್ಲಿ ತೆಗೆದಾಗ ರಭಸವಾದಾಗ ಈ ಬೆಂಕಿಯ ತೀವ್ರತೆ ಕೂಡ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಹೀಗಾಗಿ ಆ ಮಂಜು ಹೋಟೆಲ್ನ ಮಾಲೀಕರು ಕೂಡ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಸುಮಾರು 6 ಲಕ್ಷಕ್ಕೂ ಅಧಿಕ ಮೌಲ್ಯದ ಇಲ್ಲಿ ವಸ್ತುಗಳು ಹಾನಿಯಾಗಿವೆ ಅಂತ ಅವರು ಹೇಳಿದ್ದಾರೆ. ಹೋಟೆಲ್ ಅಂತಂದಮೇಲೆ ಅಲ್ಲಿರುವಂತಹ ಚೇರ್ಸ್ ಆಗಿರ್ಬೋದು, ಅಥವಾ ಒಂದಷ್ಟು ಫ್ರಿಡ್ಜ್ಗಳಾಗಿರ್ಬೋದು, ಬೇರೆ ಬೇರೆ ಇನ್ನಿತರ ವಸ್ತುಗಳು ಕೂಡ ಇರ್ತವೆ, ಎಲ್ಲವೂ ಕೂಡ ಇಲ್ಲಿ ಹಾಳಾಗೋಗಿದೆ ಅಂತ ಅಲ್ಲಿನ ಮಾಲೀಕರು, ಹೋಟೆಲ್ ಮಾಲೀಕರು ಹೇಳಿದ್ದಾರೆ. ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಏನಿದ್ದಾರೆ, ಇವರೆಲ್ಲರೂ ಕೂಡ ಆಗಮಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಹೇಗಾಯ್ತು ಘಟನೆ? ಹಾಗಾದ್ರೆ ಎಷ್ಟೊತ್ತಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಯ್ತು, ಏನೆಲ್ಲ ಹಾನಿಯಾಗಿದೆ? ರಾತ್ರಿ 12 ಗಂಟೆ ಸಮಯದಲ್ಲಿ, ಅಂದ್ರೆ 11 ಗಂಟೆವರೆಗೂ ಹೋಟೆಲ್ನಲ್ಲೇ ಅವರ ಮಾಲೀಕರು ಎಲ್ಲ ಇದ್ದು
ಮನೆಗೆ ಹೋಗಿದ್ದಾರೆ. ಹೋಗಿ ಒಂದು ಗಂಟೆ ಆದಂತ ಸಮಯದಲ್ಲಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ರಾತ್ರಿ ಮಳೆ ಸುರಿಯಿತು. ಆ ಕಾರಣದಿಂದ ಇಲ್ಲಿ ಮಳೆ ನೀರು ಏನ ಇದಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಆ ಕಾರಣದಿಂದ ಅಲ್ಲಿ ಬೆಂಕಿ ಎತ್ಕೊಂಡು ಅಲ್ಲಿರ್ತಕ್ಕಂತ ಅವರ ದಿನನಿತ್ಯದ ಸಾಮಗ್ರಿಗಳು ಅವು ಇವು ಮತ್ತೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಯಶಸ್. ಹಾಗಾದ್ರೆ ಮಳೆ ಬಂದಿದ್ದೆ ಮುಖ್ಯವಾಗಿ ಕಾರಣವಾಯ್ತು ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ಲಿಕ್ಕೆ. ಹೌದು ಯಶಸ್. ಹಾಗಾದ್ರೆ ಇದರಲ್ಲಿ ಏನೆಲ್ಲ ಹಾನಿಯಾಗಿದೆ? ಹೋಟೆಲ್ ನಲ್ಲಿ ಇರುವಂತಹ ವಸ್ತುಗಳಾಗಿರ್ಬೋದು, ಬೇರೆ ಏನೆಲ್ಲ ಹಾನಿಯಾಗಿದೆ? ಹೋಟೆಲ್ ನಲ್ಲಿದ್ದಂತ ದಿನ ಬಳಕೆ ಅಂದ್ರೆ ಎಲ್ಲ ಅಡಿಗೆಗೆಲ್ಲ ಆಹಾರ ಧಾನ್ಯಗಳು ಅವೆಲ್ಲ ಇತ್ತು, ಅವೆಲ್ಲವೂ ಕೂಡ ಸುಟ್ಟೋಗಿದೆ. ಮತ್ತೆ ಚೇರ್ಸ್ ಗಳು ಮತ್ತೆ ಅಲ್ಲಿ ಹಾಕಿದ್ದಂತ ಸೀಟ್ಸ್ ಎಲ್ಲ ಸುಟ್ಟೋಗಿದೆ. ಮತ್ತೆ ಅಲ್ಲಿ ಟಿವಿ ತರದೆಲ್ಲ ವಸ್ತುಗಳು ಇತ್ತು, ಅದೆಲ್ಲವೂ ಕೂಡ ಸುಟ್ಟೋಗಿದೆ. ಸುಮಾರು ಒಂದು 5-6 ಲಕ್ಷಕ್ಕಿಂತ ಅಧಿಕ ಬೆಲೆಯ ಸಾಮಗ್ರಿಗಳು ಸುಟ್ಟು ಕರಕಲಾಗಿದೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ನೋಡಿ, ಬಹಳ ಹುಷಾರಾಗಿರ್ಬೇಕು, ಜೊತೆಗೆ ಈ ಕಚೇರಿಗಳಿಂದ ಆಗಿರ್ಬೋದು ಅಥವಾ ಈ ರೀತಿಯಾಗಿ ಹೋಟೆಲ್ ಅಥವಾ ಒಂದಷ್ಟು ಶಾಪ್ಸ್ ಗಳಿಂದ ನಿರ್ಗಮಿಸಬೇಕಾದ್ರೆ ಈ DP ಸ್ವಿಚ್ ಗಳನ್ನೆಲ್ಲ ಆಫ್ ಮಾಡಿ ಹೋಗ್ಬೇಕು ಅಂತ ಹೇಳ್ತಾರಲ್ಲ, ಇದೇ ಕಾರಣಕ್ಕೋಸ್ಕರ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ದೊಡ್ಡ ಅವಘಡಗಳೇ ಸಂಭವಿಸುತ್ತವೆ. ಸೊ ಹಾಗಾಗಿ ಬಹಳ ಜಾಗೃತರಾಗಿರ್ಬೇಕು ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಕಾಲು ಶಾಲು ಕೇಳಿಸ್ ಗಾಜಿನ ಚೌಕಿ.